हेलो एव्रिवन वेलकम बैक टू नीडल एंड क्राफ्ट इवत्तिन वीडियोली नानु सिंपल आगिरो बीडेड डिसाइन हेळ्कोड्ता इदिनि जोते डिस्क्रिप्शन नन्न वाट्सएप नंबर कोट्टिर्तीनि यारिगादरू डिसाइन्स बग्गे अंद्रे सारी कुच्चु रिलेटेड डाउट्स एने इद्दरू नीवु ननगल्लि मेसेज माडबहुदु नानु रिप्लाई माड्तीनि हागे यावदारू डिसाइन रिक्वेस्ट इदे ननगे फोटो कळिसिद्रे नानु आ डिसाइनु वीडियो माडि अपलोड माड्तीनि सो इवत्तिन वीडियोन स्टार्ट माडोण ಈ ಡಿಸೈನ್ ಮಾಡೋದಕ್ಕೆ ನಾವು ರೆಗ್ಯುಲರ್ ಆಗಿ ಕುಚ್ಚು ಟೈ ಮಾಡೋದಕ್ಕೆ ಯಾವ ರೀತಿ ಸಿಲ್ಕ್ ಥ್ರೆಡ್ ಬಂಚನ್ನು ರೆಡಿ ಮಾಡ್ಕೊತೀವೋ ಆ ಥರ ನಾವು ಬಂಚನ್ನು ರೆಡಿ ಮಾಡ್ಕೊಬೇಕು ನಾನಿಲ್ಲಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸೊ ನೀವು ಅಷ್ಟೇ ಆದಷ್ಟು 150 ಆ್ಯಂಡ್ ಅಬೌವ್ ತೊಗೊಳ್ಳಿ ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಅದು ಥಿಕ್ನೆಸ್ ಬರೋದಿಲ್ಲ ಹಾಗಾಗಿ ಈ ಡಿಸೈನ್ಗೆ ಎಷ್ಟು ಥಿಕ್ನೆಸ್ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಅದಾದಮೇಲೆ ಇವಾಗ ನಾನು ಕಾಂಟ್ರಾಸ್ಟ್ ಕಲರಲ್ಲಿ 8 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ ಹಾಗೆ ಆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ಬಂಚ್ ಏನಿದೆ ಅದು 6 ಇಂಚ್ ಇದೆ ನಾನು ಸ್ಟಾರ್ಟಿಂಗ್ 2 ಇಂಚ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಆ 2 ಇಂಚ್ ಆದಮೇಲಿಂದ ನಾನು ಈ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ಇದೆ ಅಲ್ಲ ಅದನ್ನು ವೈಂಡ್ ಮಾಡ್ತಾ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ವೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾಸ್ ಎಲ್ಲ ಇರುತ್ತಲ್ಲ ಅದನ್ನು ನಾವು ಒಳಗಡೆ ಹಾಕ್ಕೊಂಡು ಅದ್ರ ಮೇಲೇ ಸುತ್ತಕೊತಾ ಬರಬೇಕು ಆವಾಗ ಎಕ್ಸ್ಟ್ರಾಸ್ ಎಲ್ಲ ಒಳಗಡೆಗೆ ಹೈಡ್ ಆಗುತ್ತೆ ಈ ರೀತಿಯಾಗಿ ಆ ಗ್ರೀನ್ ಕಲರ್ ಥ್ರೆಡ್ ಕಾಣದೇ ಇರೋ ಹಾಗೆ ಪಕ್ಕಪಕ್ಕದಲ್ಲೇ ನಾವು ಸುತ್ತುತ್ತಾ ಬರಬೇಕು ವೈಂಡ್ ಮಾಡಬೇಕಾದ್ರೆ ಆದಷ್ಟು ಟೈಟಾಗಿ ಥ್ರೆಡ್ಡನ್ನು ಎಳೆದು ವೈಂಡ್ ಮಾಡಿ ಲೂಸಾಗಿ ವೈಂಡ್ ಮಾಡಿದಾಗ ಆ ಕೆಳಗಡೆ ಇರೋ ಗ್ರೀನ್ ಕಲರ್ ಥ್ರೆಡ್ ವಿಸಿಬಲ್ ಆಗುತ್ತೆ ಜೊತೆಗೆ ನಾನಿಲ್ಲಿ 2 ಇಂಚಷ್ಟು ಈ ಬ್ಲೂ ಕಲರ್ ಥ್ರೆಡ್ಡನ್ನು ವೈಂಡ್ ಮಾಡ್ಕೊತೀನಿ ನೋಡಿ ಈ ಥರ ನಾನು 2 ಇಂಚಷ್ಟು ವೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಫಿನಿಷಿಂಗ್ ಬರಬೇಕು ಗ್ರೀನ್ ಕಲರ್ ಥ್ರೆಡ್ಡು ಕಾಣಬಾರ್ದು ಸೊ ಇದಾದಮೇಲೆ ನಾನು ಈ ಥರ ಒಂದು ಫೋಲ್ಡ್ ಮಾಡ್ಕೊತೀನಿ ಹೀಗೆ ಫೋಲ್ಡ್ ಮಾಡಿದಾಗ ಒಂದು ಲೂಪ್ ಫಾರ್ಮ್ ಆಗುತ್ತೆ ಸೊ ಇವಾಗ ನಾನು ಅದೇ ಬ್ಲೂ ಕಲರ್ ಥ್ರೆಡ್ಡಲ್ಲಿ ಆ ಎರಡು ಬಂಚ್ ಇತ್ತಲ್ಲ ಆ ಕಡೆ ಈ ಕಡೆ ಏನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ಇತ್ತಲ್ಲ ಅದೆರಡನ್ನು ಸೇರಿಸ್ಕೊಂಡು ಈ ಥರ ಬ್ಲೂ ಕಲರ್ ಥ್ರೆಡ್ಡಲ್ಲಿ ಸುತ್ತಕೊಂಡು 2-3 ನಾಟ್ಸನ್ನು ಹಾಕ್ಕೊಂಡ್ಬಿಡ್ತೀನಿ ಸೊ ಆವಾಗ ನಮಗೆ ಲೂಪ್ ಬಂದು ಅಲ್ಲಿ ಫಿಕ್ಸ್ ಆಗುತ್ತೆ ಟೈಟಾಗಿ ಒಂದು 3 ಸಲ ಈ ಥರ ಸುತ್ತಿ ನಾವು ನಾಟನ್ನು ಹಾಕ್ಕೊಂಡ್ಬಿಡೋಣ ಸೊ ನಾಟ್ ಹಾಕಬೇಕಾದ್ರೂ ಟೈಟಾಗಿ ಹಾಕ್ಕೊಳ್ಳಿ ಇದಕ್ಕೆ ಯಾವ ನೀಡಲ್ ಬೇಡ ಹಾಗೆ ಅದೇ ಥ್ರೆಡ್ಡಲ್ಲೇ ನಾವು ನಾಟನ್ನು ಹಾಕ್ಕೊಬೋದು ಸೊ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಬೋಣ ಅದೇ ಲೆಂತ್ಗೆ ನಾನು ಇದೇ ಥರ ಕೆಲವೊಂದು ಟ್ಯಾಸಲ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಆ ರೆಡಿಯಾಗಿರೋ ಟ್ಯಾಸಲ್ನ ಮೆಜರ್ಮೆಂಟ್ ತೊಗೊಂಡು ಅದೇ ಲೆಂತ್ಗೆ ಕೆಳಗಡೆ ಎಕ್ಸ್ಟ್ರಾಸ್ ಎಲ್ಲ ಏನಿದೆ ಅಲ್ಲ ಅದನ್ನು ಟ್ರಿಮ್ ಮಾಡ್ಕೊಂಬಿಡ್ತೀನಿ ಕ್ಲೀನಾಗಿ ಈ ಕೆಳಗಡೆ ಲೆಂತ್ ಬಂದು ಅದು ಅಕಾರ್ಡಿಂಗ್ ಟು ಯೋರ್ ವಿಶ್ ನಿಮಗೆ ಉದ್ದ ಬೇಕು ಅಂದರೆ ಉದ್ದನೂ ಬಿಟ್ಕೊಬೋದು ಇಲ್ಲ ಇನ್ನೂ ಚಿಕ್ಕದು ಬೇಕಂದರೆ ನೀವು ಇನ್ನೂ ಚಿಕ್ಕ ಲೆಂತ್ಗೂ ಕೂಡ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಟ್ಯಾಸಲ್ಸ್ ರೆಡಿಯಾಗಿದೆ ಇವಾಗ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕು ನಾನು ಅಟ್ಯಾಚ್ ಮಾಡೋದಕ್ಕೆ ಕೆಲವೊಂದು ಬೀಡ್ಸನ್ನು ಯೂಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀನಿ ನಾನು ಆಲ್ರೆಡಿ ಇಲ್ಲಿ 2 ಟ್ಯಾಸಲ್ನ ಅಟ್ಯಾಚ್ ಮಾಡಿದ್ದೀನಿ ಮೇಲುಗಡೆ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ಇರೋದರಿಂದ ಅದೇ ಕಲರ್ ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ ಇವಾಗ ನಾನು ನೀಡಲನ್ನು ಕೆಳಗಡೆಯಿಂದ ಇನ್ಸರ್ಟ್ ಮಾಡ್ಕೊತೀನಿ ಎಕ್ಸಾಕ್ಟ್ಲಿ ಮಿಡಲ್ಲಿಗೆ ನೋಡಿ ಈ ಥರ ಕೆಳಗಡೆಯಿಂದ ಇನ್ಸರ್ಟ್ ಮಾಡ್ಕೊಬೇಕು ಬಿಕಾಸ್ ಅದು ನಾಟ್ಸ್ ಎಲ್ಲ ಹೈಡ್ ಆಗಲಿ ಅನ್ನೋ ಒಂದೇ ರೀಸನ್ಗೆ ನಾನು ಈ ಥರ ಮಾಡ್ತಾಯಿದ್ದೀನಿ ಆವಾಗ ನಮಗೆ ನೀಟ್ ಫಿನಿಷಿಂಗ್ ಬರುತ್ತೆ ಬ್ಯಾಕ್ ಸೈಡು ಸಹ ನಮಗೆ ನೀಟಾಗಿ ಫಿನಿಷಿಂಗ್ ಕಾಣುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಆಲ್ಮೋಸ್ಟ್ ಈಕ್ವಲಾಗಿ ಕಾಣುತ್ತೆ ಈ ಥರ ಮಾಡಿದ್ರೆ ಹಾಗಾಗಿ ನೋಡಿ ನಾವು ನಾಟ್ ದಪ್ಪ ಹಾಕಿರೋದ್ರಿಂದ ಅಲ್ಲಿಗೆ ಅದು ಫಿಕ್ಸ್ ಆಗಿದೆ ಬಿಚ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ ನಾನು ಇದಾದಮೇಲೆ ಸ್ಮಾಲ್ ಹಾರ್ಟ್ ಶೇಪಿನ ಬೀಡನ್ನು ತೊಗೊಂಡಿದ್ದೀನಿ ಅದನ್ನು ಫಸ್ಟಿಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ ನೀಡಲ್ಗೆ ಮಿಡಲಲ್ಲಿ ಲೂಪ್ ಇದೆ ಅಲ್ಲ ಆ ಲೂಪ್ಗೆ ನಾನು ಫಿಕ್ಸ್ ಮಾಡ್ಕೊತೀನಿ ನಾನೇನು ಬ್ಲೂ ಕಲರ್ ಥ್ರೆಡ್ಡನ್ನು 2 ಇಂಚಷ್ಟು ವೈಂಡ್ ಮಾಡಿದೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದು ಸ್ಟ್ಯಾಂಡರ್ಡ್ ಲೆಂತ್ ಅಲ್ಲ ನೀವು ಮಿಡಲಲ್ಲಿ ಯಾವ ಸೈಜಿನ ಬೀಡ್ ಹಾಕ್ತಿರೋ ಆ ಬೀಡ್ ಮೆಜರ್ಮೆಂಟ್ ಪ್ರಕಾರ ನೀವು ಆ ಲೆಂತನ್ನು ಡಿಸೈಡ್ ಮಾಡ್ಕೊಬೋದು ಈ ಪರ್ಟಿಕ್ಯುಲರ್ ಸೈಜ್ ಬೀಡ್ಗೆ 2 ಇಂಚ್ ಎನ್ಎಫ್ ಆಗಿತ್ತು ಹಾಗಾಗಿ ನಾನು ಅಷ್ಟನ್ನು ವೈಂಡ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ನಾನು ಮಿಡಲಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡ್ಕೊಬೇಕು ಇನ್ಸರ್ಟ್ ಮಾಡಿಕೊಂಡು ಆ ಲೂಪಿಂದ ನೀಡಲನ್ನು ಆಚೆ ಎಳ್ಕೊಳ್ಬೇಕು ಸೊ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ
ಮಿಡಲಲ್ಲಿ ನಂಬರ್ ಆಫ್ ಥ್ರೆಡ್ಸ್ ಬಂದು ಜಾಸ್ತಿ ಇರೋದರಿಂದ ಸ್ವಲ್ಪ ಟೈಟ್ ಆಗುತ್ತೆ, ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ನೀಡಲನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅದು ಹಾರ್ಟ್ ಶೇಪ್ ಬಂದು ಫಿಕ್ಸ್ ಆಗಿದೆ ಆ ಲೂಪ್ ಒಳಗೆ. ನಾನು ನೆಕ್ಸ್ಟ್ ಬಂದು ಅದೇ ಥರ ಇನ್ನೊಂದು ಬೀಡನ್ನು ಮೇಲ್ಗಡೆ ಹಾಕ್ಕೊತೀನಿ. ನೀವು ಯಾವ ಥರ ಬೀಡ್ ಬೇಕಾದರೂ ಈ ಡಿಸೈನ್ಗೆ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ಥರ ಎರಡು ಬೀಡ್ ಹಾಕಿದ್ಮೇಲೆ ನಾನು ನೆಕ್ಸ್ಟ್ ಬಂದು ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಮೇಲ್ಗಡೆ. ಜಸ್ಟ್ ಆ ಲುಕ್ ಕಂಪ್ಲೀಟ್ ಆಗೋದಕ್ಕೆ ನಾನು ಈ ಥರ ಮೇಲ್ಗಡೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ನೋಡಿ ಈ ಥರ ಇದು ರೆಡಿ ಆಗುತ್ತೆ. ತುಂಬಾ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಏನು ಸಿಲ್ಕ್ ಥ್ರೆಡ್ ಬಂಚನ್ನು ರೆಡಿ ಮಾಡ್ಕೊತೀವಲ್ಲ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಐಯನ್ ಮಾಡ್ಕೊಳ್ಳಿ. ಆವಾಗೇ ಈ ಡಿಸೈನ್ ಕಂಪ್ಲೀಟಾಗಿ ನೀಟ್ ಫಿನಿಷಿಂಗ್ ಬರೋದು. ಇವಾಗ ನಾನು ಫಿಕ್ಸ್ ಮಾಡ್ಕೊತೀನಿ. ಡಿಸ್ಟೆನ್ಸ್ ಬಂದು ಅಕಾರ್ಡಿಂಗ್ ಟು ಯುವರ್ ವಿಶ್. ನಾನಿಲ್ಲಿ 1.5 inch ಗ್ಯಾಪ್ ತೊಗೊಂಡಿದ್ದೀನಿ. ಫಸ್ಟಿಗೆ ಮೇಲ್ಗಡೆಯಿಂದ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನಾನು ಅದೇ ಜಾಗದಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ನಾಟನ್ನು ಹಾಕ್ಕೊತೀನಿ. ನೋಡಿ ಹೀಗೆ ಮಿಡಲ್ಗೆ ನೀಡಲನ್ನು ಇನ್ಸರ್ಟ್ ಮಾಡ್ಕೊತೀನಿ ಎರಡು ಥ್ರೆಡ್ಡಿನ ಮಧ್ಯೆ. ಸೊ ಆವಾಗ ನಮಗೆ ಅಲ್ಲಿ ಒಂದು ನಾಟ್ ಆಗುತ್ತೆ. ಇದೇ ಥರ 2-3 ನಾಟನ್ನು ಹಾಕ್ಕೊಬೇಕು. ನಾಟ್ ಹಾಕಬೇಕಾದ್ರೆ ಟೈಟಾಗಿ ಎಳೆದು ನಾಟ್ ಹಾಕಬೇಡಿ. ನಾವೇನು ರೆಡಿ ಮಾಡಿರ್ತೀವಲ್ಲ ಆ ಟ್ಯಾಸಲ್ ಬಂದು ಹ್ಯಾಂಗಿಂಗ್ ಆಗಿ ಇರಬೇಕು, ಅಂದರೆ ಸ್ಟಿಫಾಗಿ ಬರಬಾರ್ದು. ಸ್ಟಿಫಾಗಿ ಬಂದರೆ ಆ ಡಿಸೈನು ಲುಕ್ ಬರಲ್ಲ. ಇದಾದಮೇಲೆ ನಾನು ಥ್ರೆಡ್ಡನ್ನು ಅಲ್ಲಿಗೆ ಟ್ರಿಮ್ ಮಾಡ್ಕೊತಿಲ್ಲ, ಬದಲಿಗೆ ನಾನು ರಿವರ್ಸ್ ಆಗಿ ಇನ್ಸರ್ಟ್ ಮಾಡ್ಕೊತೀನಿ. ನಾವೇನು ಬೀಡ್ಸ್ ಹಾಕಿದ್ದೀವಲ್ಲ ಅದ್ರ ಒಳಗಡೆಯಿಂದ ಮತ್ತೆ ನೀಡಲನ್ನು ಪಾಸ್ ಮಾಡ್ಕೊತೀನಿ. ಜೊತೆಗೆ ನಾವು ಸಿಲ್ಕ್ ಥ್ರೆಡ್ಡಿಂದ ಲೂಪ್ ಫಾರ್ಮ್ ಮಾಡ್ಕೊಂಡಿದ್ವಿ ಅಲ್ಲ ಅದ್ರ ಒಳಗಡೆಯಿಂದನೂ ನಾನು ನೀಡಲನ್ನು ಪಾಸ್ ಮಾಡ್ಕೊತೀನಿ. ಕೆಳಗಡೆ ಒಂದು ಬೀಡ್ ಹಾಕಿದ್ದೀವಲ್ಲ, ಸೊ ಅದರಿಂದನೂ ನಾನು ನೀಡಲನ್ನು ಈ ಥರ ಪಾಸ್ ಮಾಡ್ಕೊತೀನಿ. ಇದಾದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಯಾವ ಪಾಯಿಂಟಿಂದ ನೀಡಲನ್ನು ಇನ್ಸರ್ಟ್ ಮಾಡ್ಕೊಂಡಿದ್ನಲ್ಲ ಕೆಳಗಡೆ, ಸೊ ಅದೇ ಜಾಗಕ್ಕೆ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಮತ್ತೆ ನಾನು ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಎಳ್ಕೊತೀನಿ. ಸೊ ಈ ಥರ ನಾನು ಥ್ರೆಡ್ಡನ್ನು ರಿವರ್ಸ್ ಆಗಿ ಎಳ್ಕೊಂಡಾಗ ನಮಗೆ ಎಲ್ಲೂ ಎಕ್ಸ್ಟ್ರಾ ಥ್ರೆಡ್ಸ್ ಕಾಣೋದಿಲ್ಲ. ಆಮೇಲೆ ಇದೇ ಲೆಂತ್ಗೆ ನಾನು ಆ ಕಾಟನ್ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆವಾಗ ಅದು ಒಳಗಡೆಗೆ ಹೈಡ್ ಆಗುತ್ತೆ, ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ. ಈ ಥರ ನಾನು ಹೇಳಿದಾಗೆ ಆಲ್ಮೋಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಫ್ರೆನ್ಸ್ನೇ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇದು ಬಂದು ಡಿಸೈನ್ದು ಫೈನಲ್ ಲುಕ್. ನನಗೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಪಾರ್ಟ್ ಫ್ರಮ್ ಕ್ರೋಷೆಟ್ ಬೀಡೆಡ್ ಡಿಸೈನ್ಸ್ನ ಹೇಳ್ಕೊಡಿ ಅಂತ. ಹಾಗಾಗಿ ನಾನು ಈ ಡಿಸೈನ್ನ ಟ್ರೈ ಮಾಡಿದೆ. ನೀವು ಸಹ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ಇವತ್ತಿನ ವೀಡಿಯೋಲಿ ಇಷ್ಟೇ. ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.